ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ರೈತರಿಗೆ ಇದೊಂದು ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿ. ಹೌದು ಫ್ರೆಂಡ್ಸ್, ಏನದು ಉಪಯುಕ್ತ ಮಾಹಿತಿ ಅಪ್ಪ ಅಂತಂದ್ರೆ, ಇವತ್ತಿನ ವಿಡಿಯೋದಲ್ಲಿ ರೈತರ ಇ ಕೆವಿಸಿ ಆಗಿದೆಯಾ ಇಲ್ಲ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾಯಿದ್ದೀನಿ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಎಲ್ಲಾ ರೈತರು ಮ್ಯಾಂಡೇಟರಿ ಆಗಿ ಇ ಕೆವಿಸಿ ಅನ್ನ ಮಾಡ್ಬೇಕಂತ ತಿಳಿಸಲಾಗಿದೆ. ಆದರೆ ನಿಮಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ 10ನೇ ಕಂತಿನ ಹಣ ಕೂಡ ಬಂದಿಲ್ಲ. ಅಂದರೆ ಇ ಕೆವಿಸಿ ಯಾರ್ದಾಗಿರೋದಿಲ್ಲ ಅಂಥವ್ರಿಗೆ 10ನೇ ಕಂತಿನ ಹಣ ಕೂಡ ಬಂದಿರೋದಿಲ್ಲ. ಹಾಗಾದರೆ ನಿಮ್ಮ ಇ ಕೆವಿಸಿ ಆಗಿದೆಯಾ ಇಲ್ಲ, ಅಥವಾ ಯಾವ ರೀತಿ ಈ ಒಂದು ಇ ಕೆವಿಸಿಯನ್ನು ಸ್ಟೇಟಸನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಅಂದರೆ ಭಾಳಷ್ಟು ಮಂದಿಗೆ ಈ ಒಂದು ಇ ಕೆವಿಸಿ ಆಗಿದೆಯಾ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಅಂದರೆ ಇ ಕೆವಿಸಿಯನ್ನು ಮಾಡಿರ್ತಾರೆ, ಆದರೆ ಅದು ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದು ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅಂದರೆ ನಿಮಗೆ ಇ ಕೆವಿಸಿ ಆಗಿದೆ ಅಂತ ಗೊತ್ತಾದರೆ ನೀವು ಇ ಕೆವಿಸಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಮ ಇ ಕೆವಿಸಿ ಆಗಿಲ್ಲ ಅಂತಂದರೆ ನೀವು ಕಂಪಲ್ಸರಿ ಇ ಕೆವಿಸಿಯನ್ನು ಮಾಡಿಸ್ಬೇಕಾಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಕೆವಿಸಿ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು, ನಿಮ್ಮ ಇ ಕೆವಿಸಿ ಆಗಿದೆಯಾ ಇಲ್ಲ ಅನ್ನೋದನ್ನು ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಕೆಲವೊಬ್ಬರಿಗೆ ಈ ಒಂದು ಇ ಕೆವಿಸಿ ಆಗಲಾರ್ದಂಥವ್ರಿಗೆ 10ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂಥವ್ರು ಕೂಡ ಈ ಒಂದು ವಿಡಿಯೋನ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ಡ್ಯಾಶ್ ಬೋರ್ಡ್ ಅಂತ ಕಂಡು ಬರುತ್ತೆ, ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಿಮಗೆ ಮೊದಲಿಗೆ ನಿಮ್ಮ ರಾಜ್ಯ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ತಾಲೂಕನ್ನು ಸಬ್ ಡಿಸ್ಟಿಕ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ವಿಲೇಜ್ ಯಾವ್ದು ಬರುತ್ತೆ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಶೋ ಬಟನ್ ಕಂಡು ಬರುತ್ತೆ, ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಶೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹಲವಾರು ರೀತಿಯ ಆಪ್ಷನ್ಗಳು ಕಂಡು ಬರುತ್ತೆ. ಇದರಲ್ಲಿ ಆಧಾರ್ ಅಥೆಂಟಿಕೇಷನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಏನು ಇ ಕೆವಿಸಿ ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇ ಕೆವಿಸಿ ಯಾರ್ಯಾರ್ದು ಆಗಿದೆ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಬೋದು, ಮತ್ತು ಯಾರ್ಯಾರ್ದು ಆಗಿಲ್ಲ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು. ಅಂದರೆ ಇಲ್ಲಿ ಮೊದಲನೇ ಕಾಲಮ್ನಲ್ಲಿ ನೋಡ್ತಿರ್ಬೋದು ಫಾರ್ ಹೂಮ್ ಆಧಾರ್ ಈಸ್ ಅಸ್ಕ್ರಿಪ್ಟೆಡ್ ಅಂತ ಒಂದು ಕಾಲಮ್ ಇದೆ. ಅಂದರೆ ಈ ಒಂದು ಮೊದಲೇ ಕಾಲಮ್ನಲ್ಲಿ ಯಾವ್ಯಾವ ರೈತರ ಹೆಸರು ಇದೆ ಅವ್ರದ್ದು ಇ ಕೆವಿಸಿ ಆಗಿದೆ ಅಂತ ಅರ್ಥ. ಹೌದು ಫ್ರೆಂಡ್ಸ್, ಇಲ್ಲಿ ಇ ಕೆವಿಸಿ ಯಾರ್ಯಾರು ಮಾಡಿಸಿರ್ತಾರೆ ಅಂಥವ್ರ ಇ ಕೆವಿಸಿ ಡನ್ ಆಗಿರುತ್ತೆ ಅಂಥವರ ಒಂದು ಹೆಸರು ಕೂಡ ಇಲ್ಲಿ ಕಂಡು ಬರುತ್ತೆ. ಅಂದರೆ ಯಾರ್ದು ಇ ಕೆವಿಸಿ ಆಗಿದೆ ಅಂತ ಒಂದು ರೈತರ ಹೆಸರು, ರೈತರ ತಂದೆ ಹೆಸರು ಮೊದಲನೇ ಕಾಲಮ್ನಲ್ಲಿ ಕಂಡು ಬರುತ್ತೆ. ಅಂದರೆ ಈ ಒಂದು ಕಾಲಮ್ನಲ್ಲಿ ಯಾರ ಒಂದು ರೈತರ ಹೆಸರು ಇರುತ್ತೆ ಅವರು ಇ ಕೆವಿಸಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಫಾರ್ಮರ್ಸ್ ಫಾರ್ ಹೂಮ್ ಆಧಾರ್ ಈಸ್ ರಿಜೆಕ್ಟೆಡ್ ಅಂತ ಬಂದಿದೆ ಎರಡನೇ ಕಾಲಮ್ನಲ್ಲಿ. ಇಲ್ಲಿ ರಿಜೆಕ್ಟ್ ಆಗಿರುವಂಥ ಲಿಸ್ಟ್ನಲ್ಲಿ ಯಾವ ರೈತರ ಹೆಸರು ಇರುತ್ತೆ ಅವರಿಗೆ ಕಂಪಲ್ಸರಿ ಮತ್ತೆ ಅವರು ಇ ಕೆವಿಸಿಯನ್ನು ಮಾಡಲೇಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಇನ್ವ್ಯಾಲಿಡ್ ಆಧಾರ್ ಈಸ್ ಇನ್ವ್ಯಾಲಿಡ್ ಕಾಲಮ್ ಅಂತ ಇದೆ. ಈ ಒಂದು ಕಾಲಮ್ನಲ್ಲಿ ಯಾವ ರೈತರ ಹೆಸರು ಇರುತ್ತೆ ಅವರು ಕಂಪಲ್ಸರಿ ಇನ್ನೊಂದ್ಸಲ ಇ ಕೆವಿಸಿಯನ್ನು ಮಾಡಬೇಕು. ಮತ್ತು ಪೆಂಡಿಂಗ್ ಫಾರ್ ವ್ಯಾಲಿಡೇಷನ್ ಅಂತ ಕಾಲಮ್ ಇದೆ, ಅದರಲ್ಲಿ ಕೂಡ ಆ ಒಂದು ರೈತರ ಹೆಸರು ಇತ್ತಂದರೆ ಅವರು ಕೂಡ ಕಂಪಲ್ಸರಿ ಆಧಾರ್ ಇ ಕೆವಿಸಿಯನ್ನು ಮಾಡಲೇಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಆಧಾರ್ ಇ ಕೆವಿಸಿ ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇ ಕೆವಿಸಿ ಆಗಿದೆಯಾ ಇಲ್ಲ ಅನ್ನೋದನ್ನ ನೀವು ಈ ಒಂದು ಆಧಾರ್ ಸ್ಟೇಟಸ್ ಮುಖಾಂತರ ತಿಳ್ಕೊಳ್ಬೋದು. ಆದರೆ ಇದನ್ನು ನೋಡ್ಕೊಂಡು ನೀವು ಯಾರ್ಯಾರ್ದು ಈ ಒಂದು ಇ ಕೆವಿಸಿ ಆಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಬೋದು. ಮತ್ತು ಇ ಕೆವಿಸಿ ಆಗಿಲ್ಲ ಅಂತ ಗೊತ್ತಾಯ್ತಪ್ಪ ಅಂತಂದರೆ ನಿಮ್ಮ ಹತ್ರದ CSE ಸೆಂಟ್ರಿಗೆ ಹೋಗಿ ಅಲ್ಲಿ ಇ ಕೆವಿಸಿಯನ್ನು ಮಾಡಿಸ್ಬೋದು. ಅಂದರೆ ಯಾಕಂದರೆ ಲ್ಯಾಪ್ಟಾಪ್ ಸಿಸ್ಟಮ್ ಮುಖಾಂತರ ನಿಮಗೆ ತೊಂದರೆ ಆಗ್ತಾ ಇತ್ತಪ್ಪ ಅಂತಂದರೆ ನೀವು ನಿಮ್ಮ ಹತ್ತಿರದ CSE ಸೆಂಟ್ರ್ ಮುಖಾಂತರ ಹೋಗಿ ಒಂದು ಇ ಕೆವಿಸಿಯನ್ನು ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.